ತಮ್ಮ ಆಶೀರ್ವಾದ ಬೇಕು ತೆಗೆದುಕೋ ಈ ಹಣ್ಣು ಪ್ರಸಾದವನ್ನು ತೊಲಗು ತೊಲಗು ನಿನ್ನ ಹೆಂಡತಿ ಏನಾದಳು ಅವನ ಜೊತೆ ಈ ಕೃಷ್ಣನ ಆರಾಧನೆಯಲ್ಲಿ ನೀನು ಕೃಷ್ಣನ ಲೀಲೆಗಳನ್ನು ಮರೆತಿದ್ದರ ಪ್ರತಿಫಲವಿದು ಆ ಲೀಲೆಗಳನ್ನು ಮರೆಯಬೇಡ ಹೋಗು ಹೋಗು ತೊಲಗು ನೆಕ್ಸ್ಟ್ ಸ್ವಾಮಿ ತೀರ್ಥ ಕುಡಿದು ಇವರೆಲ್ಲ ಯಾಕ್ ತೇಲಾಡ್ತಿದ್ದಾರೆ ಅದು ಯೆಸ್ಟರ್ಡೇ 2 ಓ ಕ್ಲಾಕ್ ನೈಟ್ ಗೆ ಶ್ರೀಕೃಷ್ಣ ಬಂದು ಅವನು ರಾಮನವಳಿ ಪಡೆದಂತ ರಾಮರಸವನ್ನು ನನಗೆ ಕೊಟ್ಟು ಎಲ್ಲ ಭಕ್ತಾದಿಗಳಿಗೂ ಕೊಟ್ಟು ಮನವನ್ನು ರಂಜಿಸಲು ಹೇಳಿದ್ದಾನೆ ನೀನು ಒಂದು ಲೋಟವನ್ನು ಕುಡಿದು ನೋಡು ಮನವು ಹೇಗೆ ರಂಜಿತಗೊಳ್ಳುತ್ತದೆ ಅಂತ ಓ ಬ್ಲೆಸ್ ಯು ಹಾಯ್ ನೀನೆಲ್ಲಿಗೆ ಹೋಗುವೆ ಕುಳಿತುಕೋ ರಾಮರಸವೆಲ್ಲ ಅವರಿಗೆ ನಿನಗೆ ನಾನಿಲ್ಲವೇ ಚಂದ್ರಬಾಯ್ ಯಾರು ಚಂದ್ರಬಾಯ್ ಯಾರು ನಾನು ಶ್ರೀಕೃಷ್ಣ ಪರಮಾತ್ಮ ಎಲ್ಲಿದ್ದೀರಾ ಸ್ವಾಮಿ ಮೂರ್ಖ ಹೆಣ್ಣೆ ಫೋಕಸ್ ಮಾಡಿ ನೋಡು ನಿನ್ನ ಮುಂದೆ ನಿಂತಿರುವ ವಿಗ್ರಹ ಕೃಷ್ಣನಲ್ಲವೇ ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೊ ಈ ಜನ್ಮದಲ್ಲಿ ನಿನ್ನ ಹೊಟ್ಟೆಯಲ್ಲಿ ರಾಣಿಯಾಗಿ ಹುಟ್ಟಿರುವ ನನ್ನ ರಾಧೆಯನ್ನು ಒರಿಸಲೆಂದೇ ನಾನು ಭಗವಾನ್ ರಂಜನೀಶನಾಗಿ ನಿನ್ನ ಆಶ್ರಮಕ್ಕೆ ಕಾಲಿಟ್ಟಿದ್ದೆ ಧನ್ಯಳಾದೆ ಸ್ವಾಮಿ ಧನ್ಯಳಾದೆ ನಾನು ನನ್ನ ಆಸೆ ನೆರವೇರದಿದ್ದರೆ ನೀನು ನಾಯಿಯಾಗಿ ಹುಟ್ಟುವೆ ಅರ್ಥವಾಯಿತೆ ಆಯ್ತು ಸ್ವಾಮಿ ನೀವು ಕೊಟ್ಟ ತೀರ್ಥ ತಗೊಂಡ ತಕ್ಷಣ ಭಗವಂತನ ಆಶೀರ್ವಾಣಿನೇ ಕೇಳಿಸ್ತಾ ಇದೆ ಎಂತ ತೀರ್ಥ ಈ ಕಳ್ಳ ಕೃಷ್ಣನಿಗೆ ರಾಧೆಯನ್ನು ಮದುವೆಯಾಗುವ ಬಯಕೆ ಹೌದು ಸ್ವಾಮಿ ನಾನು ಈಗಾಗಲೇ ರಾಧೆಯ ಕನಸಿನಲ್ಲಿ ಬಂದು ಈ ವಿಷಯವನ್ನು ಹೇಳಿದ್ದೇನಲ್ಲವೇ ನಿನ್ನೆ ನಿಮಗೊಂದು ಓ ನನ್ನ ಸ್ನೇಹಿತ ಜಾನಿವಾಕರ್ ಫೋನ್ ಮಾಡಿದನಲ್ಲವೇ ಸಕಲವೂ ತಿಳಿದಿರೋ ನಿಮಗೆ ನಾನು ಹೇಳಕ್ಕೆ ಬಂದಿದ್ದೇನಲ್ಲ ಎಂತ ದಡ್ಡಿ ನಾನು ಸ್ವಾಮಿ ನಿಮ್ಮಿಬ್ಬರ ಮದುವೆ ಮಾಡಲು ನೀನಾರು ಬೇಡ ಎನ್ನಲು ಇವಳಾರು ಎಲ್ಲ ನನ್ನ ಇಚ್ಛೆಯಂತೆಯೇ ಆಗಲಿ ಹರಿನಂದ 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 ಹರಿ ಹರಿ ಹರಿನಂದ